ಅವೆಲ್ಲ ನಮ್ಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ಮಾಹಿತಿ ಇಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಧಿಕಾರಕ್ಕೆ ಬಂದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಯಾರು ತೀರ್ಮಾನ ಮಾಡೋದಿಲ್ಲ, ಅವ್ರು ಯಾರನ್ನ ಮಾಡ್ತಾರೋ ಅವ್ರನ್ನ ನಾವು ವಿಶ್ವಾಸ ಇಟ್ಟು ಒಪ್ಕೊಳ್ತೀವಿ. ನಮ್ಮ ತುಮಕೂರು ಜಿಲ್ಲೆನೇ ಬರೀ ನಾವು ಮಿನಿಸ್ಟರ್ ಕಾಣೋದೇ ಆಯ್ತು, ಸಿ ಎಂ ಕಾಣಲಿಲ್ಲ. ಜಿಲ್ಲೆ ಜನದಾಸೆ ನಮ್ಮ ಜಿಲ್ಲೆನಲ್ಲಿ ಒಬ್ಬ ಸಿ ಎಂ ಆಗ ನಾವೆಲ್ಲ ಯಾಕೋ ನೀವು ಮುನ್ನುಗ್ತಿಲ್ಲ ಅಂತ ಜನ ಹೇಳ್ತಾರೆ. ಹೇಳ್ತಾರೆ ನಾವು ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ನಮ್ಮ ಪರ್ಪಸ್ ಅದೇ. ಆಮೇಲೆ ನಾವು ಅವ್ರಿಗೆ ಬಿಟ್ಬಿಡ್ತೀವಿ, ಒಟ್ಟಾರೆ ಚುನಾವಣೆ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರನ್ನ ಒಪ್ಕೊಳ್ತೀವಿ. ಚುನಾವಣೆ ಮುಗಿಯೋವರೆಗೂ ಇದ್ರ ಬಗ್ಗೆ ಎಲ್ಲೋ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೀರ? ನಮಗೆ ಖಂಡಿತವಾಗಿ ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ ಮಾಡೋದಷ್ಟೇ, ಬೇರೆ ಮಾತೇ ಸರ್. ನಾನೊಬ್ಬನೇ ಇಲ್ಲಿ ಕುತ್ಕೊಂಡು ಹೊನ್ಮಕ್ಕೋರದಲ್ಲಿ ತೀರ್ಮಾನ ಮಾಡೋದಾಗ್ತಾ ಇಲ್ಲ. ಆಸೆ ಎಲ್ಲರಿಗೂ ಇರುತ್ತೆ, ಆಸೆ ಎಲ್ಲರಿಗೂ ಇರ್ತದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಗಿವನ್ ಎನ್ ಆಪರ್ಚುನಿಟಿ ಐ ವಿಲ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಇಟ್ ಅಂತ ಹೇಳಿ. ಒಂದ್ ಸ್ವಲ್ಪ ನಗ್ರಿ ನಗ್ರಿ ಸರ್, ನಕ್ಕಂಡ್ ಹೇಳ್ಬಿಡಿ ಸರ್. ಸರ್ ಈಗ ಜೆ ಡಿ ಎಸ್ ಪಕ್ಷದವರು 123 ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರಲ್ಲ ಸರ್, ಜೆ ಡಿ ಎಸ್ ಪಕ್ಷದವರು 123 ಜೆ ಡಿ ಎಸ್ ನವರು 123 ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದಾರೆ. ನೋಡಿ, ಅವರದು ಒಂದು ಪಕ್ಷ, ರೀಜನಲ್ ಪಾರ್ಟಿ, ಅವ್ರಿಗೆ ಆದಂತ ಕ್ಯಾಲ್ಕುಲೇಷನ್ಸ್ ಮತ್ತೆ ಅವ್ರಿಗೆ ಆದಂತ ಭದ್ರತೆಗಳು ಅವೆಲ್ಲ ಇರ್ಬೋದು, ಇಲ್ಲ ಅಂತ ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗ. ಮೊದಲು 224 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಹಾಕಿದ್ರೆ ಅವರು ಅದರಲ್ಲಿ ಅದೇ ಒಂದು ಸಾಧನೆ. 224 ಕ್ಯಾಂಡಿಡೇಟ್ ಹಾಕ್ಬೇಕಲ್ಲ, ನಾವು 120 ಬರಬೇಕಾದ್ರೆ ನಾವು 224 ಕ್ಯಾಂಡಿಡೇಟ್ ಹಾಕ್ಬೇಕಲ್ಲ. ನಾವೀಗ ಹಾಕ್ತಿದ್ದೀವಿ ಕಾಂಗ್ರೆಸ್ನಲ್ಲಿ 224 ಹಾಕ್ತೀವಿ, ಹೋಪಿಂಗ್ ವಿ ವಿಲ್ ಗೆಟ್ 120 or 130 ಅಂತ ನಾವು ಹಾಕ್ತೀವಿ. ಅವರು ಅದನ್ನು ಮಾಡಲಿ ಮೊದಲು. ಜನತಾ ದಳದವರು 124 ಸೀಟ್ ಬರಬೇಕಂದ್ರೆ 224 ಕ್ಯಾಂಡಿಡೇಟ್ ಹಾಕಿ ಅಂತ ನನ್ನ ರಿಕ್ವೆಸ್ಟ್ ಅವ್ರಿಗೆ. ಜಿಲ್ಲೆನಲ್ಲಿ ಜಿಲ್ಲೆನಲ್ಲಿ ಕಾಂಗ್ರೆಸ್ನಲ್ಲಿ ಏನು ಟಿಕೆಟ್ಗಾಗಿ ಗೊಂದಲಗಳು ಇಲ್ಲ? ಇಲ್ಲ, ಏನಿಲ್ಲ. ಅರ್ಜಿ ಹಾಕಿದ್ದಾರೆ, ನಮ್ಮ ಸ್ಕ್ರೀನಿಂಗ್ ಕಮಿಟಿ ಇದೆ, ಆಮೇಲೆ ನಮ್ಮ ಪಿ ಸಿ ಪ್ರದೇಶ ಎಲೆಕ್ಷನ್ ಕಮಿಟಿ ಆಲ್ರೆಡಿ ಸ್ಕ್ರೀನ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಇವಾಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಡ್ತಾರೆ, ತೀರ್ಮಾನ ಆಗುತ್ತೆ. ಗೊಂದಲ ಯಾಕೆ? ಅವ್ರದ್ದು ಕಾನ್ಸಂಟ್ರೇಷನ್ ಕಾಂಗ್ರೆಸ್ ಮತಗಳು ಜಾಸ್ತಿ ತಗೋಬಹುದು, ನಮ್ಮ ಹತ್ರನೂ ತಗೊಳ್ತಾರೆ, ಜೆ ಡಿ ಎಸ್ ತಗೊಳ್ತಾರೆ, ಬಿ ಜೆ ಪಿದು ತಗೊಳ್ತಾರೆ, ಎಲ್ಲೆಲ್ಲಿ ಆ ಏರಿಯಾ ವೈಸು ಅವರು ತಗೊಳ್ತಾರೆ. ಬಟ್ ಅದೇನು ಅಂತ ಡ್ಯಾಮೇಜ್ ಆಗಲ್ಲ ಅನಿಸು. ರಾಜ್ಯದಲ್ಲಿ ಕಾಂಗ್ರೆಸ್ ವಾತಾವರಣ ಹೆಂಗಿದೆ ಸರ್? ಬಹಳ ಚೆನ್ನಾಗಿದೆ. ನಾನು ಹೇಳಿದೆಲ್ಲ ಮಾತಾಡುವಾಗ 100 ನಾವು ಸರ್ಕಾರ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ ನಮ್ಗೆ. ಎಲ್ಲ ಸರ್ವೆಗಳು ಕೂಡ ನಮಗೆ ಮುಂದಕ್ಕೆ ಇಟ್ಟಿದ್ದಾರೆ, ನಾವೇ ಮುಂದೆ ಇದ್ದೀವಿ. ಪ್ರತಿ ಸರ್ವೆಯಲ್ಲಿ ನಾವೇ ಮುಂದೆ ಇದ್ದೀವಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಒಲಿವಿದೆ ಅಂಥೇಳಿ. ಅದರಿಂದ ಎಲ್ಲಿ ನಾವು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಬೇರೆ ಬೇರೆ ನಮ್ಮ ಮುಖಂಡರುಗಳು ಭಾಗವಹಿಸಿದ್ದಾರೆ. ನೀವು ಅಲ್ಲೆಲ್ಲ ಹೋದಾಗ ಜನರ ರಿಯಾಕ್ಷನ್ ಗೊತ್ತಾಗುತ್ತೆ ನಮಗೆ. ನಮಗಿರೋಂಥ ಪೊಲಿಟಿಕಲ್ ಅನುಭವ ಏನಪ್ಪ ಅಂದರೆ, ಎಷ್ಟು ಜನ ನಿಮ್ಮ ಹತ್ತಿರ ಬರ್ತಾರೆ ಆಗಲೇ ನಿಮಗೆ ಗೊತ್ತಾಗ್ತದೆ, ಹೌದು ಇವರು ನಮ್ಮನ್ನು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಅಧಿಕಾರಿಗೆ ಬರ್ತೀವಿ, ನಾವು ಸಂಪೂರ್ಣವಾಗಿ ಬರ್ತೀವಿ. 113 ಸೀಟ್ ಬೇಕು, ಅದನ್ನು ಮೀರಿ ನಾವು ಸರ್ಕಾರ ಮಾಡ್ತೀವಿ. ಸರಿ ಸರಿ, ಕಾಂಗ್ರೆಸ್ ಸಂಪೂರ್ಣ ಅಧಿಕಾರಕ್ಕೆ ಬಂದರೆ ದಲಿತ ಮುಖ್ಯಮಂತ್ರಿಯನ್ನು ಕಾಣಬಹುದಾ? ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ನಮಗೆ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಮಾಡಲ್ಲ ನಮ್ಗೆ. ನಮ್ಮಲ್ಲಿ ಆ ಸಂದರ್ಭಕ್ಕೆ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷವನ್ನು ಪಕ್ಷದ ಧ್ಯೇಯೋದ್ದೇಶಗಳನ್ನು ನಡೆಸ್ತಕ್ಕಂಥ ಸಾಮರ್ಥ್ಯ ಇದೆ ನಮ್ಮ ಪಕ್ಷದಲ್ಲಿ ಅನ್ನೋದನ್ನು ನೋಡಿ ಆರಿಸ್ತಾರೆ. ದಲಿತರು ಈ ಜಾತಿಯವರು ಆ ಜಾತಿಯವರು ಅಂತ ಮಾಡೋದಿಲ್ಲ ಕಾಂಗ್ರೆಸ್ನಲ್ಲಿ, ಆ ಥರ ಇಲ್ಲವೇ ಇಲ್ಲ ವ್ಯವಸ್ಥೆ. ಆಕ್ಸಿಡೆಂಟಲಿ ಯಾರಾದರೂ ಆ ಸಮುದಾಯಕ್ಕೆ ಸೇರಿರೋರಾದರೆ ಆಗ್ಬೋದು. ನಿಮ್ಗೆ ಆಸೆ ಇದೆ ರಾಜಕೀಯ ಯಾಕೆ ಮಾಡ್ತಾ ಇದ್ದೀನಿ?
ಈಗ ಲಾಸ್ಟ್ ಜೆಡಿಎಸ್ ಅವರು 123 ಸೀಟ್ ಗೆಲ್ತಾರೆ ಅಧಿಕಾರಕ್ಕೆ ಬರಬೇಕು ಅಂತ ತಾನೇ ನಾವೆಲ್ಲ ಅಲ್ಲ ಅಧಿಕಾರಕ್ಕೆ ಸರಿ ಸರ್ ನಿಮಗೆ ಆಸೆ ಇದೆಯಾ ಅಂತ ಕೇಳಿ ಅಲ್ಲ ಅಲ್ಲ ಅಧಿಕಾರಕ್ಕೆ ಬಂದ್ರೆ ಆಯ್ತಲ್ಲ ಅಂದ್ರೆ ನಿಮಗೂ ಆಸೆ ಇದೆ ಎಲ್ಲರಿಗೂ ಆಸೆ ಇರುತ್ತೆ ಸರ್ ಈಗ ಲಾಸ್ಟ್ ಟೈಮ್ ಅಲ್ಲಿ ದಲಿತ ಜನಕ್ಕೆ ಆಸೆ ಇದೆ ನಮ್ಮ ಪಕ್ಷದಲ್ಲಿ सर लास्ट टाइम दलित मुख्यमंत्री कूगू जास्ती बंदितु निमगे हत्रक बंद वापस होयतु बारी एनादरू निम्मन्न नावु नोडबहुद मुख्यमंत्री आगि पद्धति